जनाजा नमाज माडुवा विधान जनाजा नमाज याके माडुतारे जनाजा नमाज कड्डायवागि माडलेबेका जनाजा नमाज याव रीति नावु माडबेकेंदु ई वीडियोदल्लि संपूर्णवागि तिळिदुकोळ्ळोण अदक्कोस्कर ई वीडियोवन्नु कोनेय तनक प्रिय इस्लाम सहोदरे नावु मुस्लिमरु नम्मल्लि दीनिन इल्म अंदरे धर्मद ज्ञान इरबेकु इल्लवादल्लि कनिष्ठ पक्ष नम्म नमाज स्वंतवागि नावे माडिकोळ्ळबेकु वजू याव रीति माडबेकु गुसल याव रीति माडबेकु जनाजा नमाज माडुवुदु हेगेंदु नावु नम्म जीवनदल्लि इष्टादरु नावु कलियबेकु ಇಲ್ಲವಾದಲ್ಲಿ ಪ್ರೀತಿಯ ಸಹೋದರರೇ ಮುಸ್ಲಿಮರಾಗಿಯೂ ನಾವು ವ್ಯರ್ಥವಾಗುತ್ತದೆ ಆದ್ದರಿಂದ ಬನ್ನಿ ನಾವು ಈ ವಿಡಿಯೋದಲ್ಲಿ ಜನಾಜಾ ನಮಾಜ್ ಬಗ್ಗೆ ಕಲಿಯೋಣ ಕಲಿತು ಇನ್ಶಾಅಲ್ಲಾ ಇತರರಿಗೆ ಕಲಿಸೋಣ ಕೊನೆಯವರೆಗೂ ನೋಡಿ ಏಕೆಂದರೆ ವಿಡಿಯೋ ಇಂಟರೆಸ್ಟಿಂಗ್ ಆಗಿದೆ ಜನಾಜಾ ನಮಾಜ್ ಮಾಡುವ ವಿಧಾನ ಕೊನೆಯಲ್ಲಿದೆ प्रीतिया सहोदरे जनाजा नमाज तप्पदे भागवहिसी जनाजा नमाज मृतरिगागी माडुवा क्षमापणा प्रार्थनेयागिदे इदु मृतर हक्कागिदे इदु सामूहिकवागी कड्डाय क्रमवागिदे साध्यवादष्टु जन सेरिदरे ओळ्ळेयदु प्रिय सहोदरे जनाजा नमाजिनल्ली एरडु अंशगळु कड्डायवागिवे ಒಂದನೆಯದು ನಾಲ್ಕು ಬಾರಿ ಅಲ್ಲಾಹು ಅಕ್ಬರ್ ಎಂದು ತಕ್ಬೀರ್ ಹೇಳುವುದು ಎರಡನೆಯದು ನಿಂತು ನಮಾಜ್ ನಿರ್ವಹಿಸುವುದು ಜನಾಜಾ ನಮಾಜಿನಲ್ಲಿ ಮೂರು ಅಂಶಗಳು ಸುನ್ನತ್ ಆಗಿದೆ ಮೊದಲನೆಯದು ಸನಾ ಹೇಳುವುದು ಎರಡನೆಯದು ದರೂದ್ ಹೇಳುವುದು ಮೂರನೆಯದು ಮೃತ ವ್ಯಕ್ತಿಗಾಗಿ ಪ್ರಾರ್ಥಿಸುವುದು ದುಆ ಮಾಡುವುದು ಜನಾಜಾ ನಮಾಜ್ ಮಾಡುವ ವಿಧಾನ जनाजा नमाज वेले तले उत्तर दिक्कीगे कालु दक्षिण दिक्कीगे मुख किबिलाद कड़ेगे आगिरबेकु इमाम नमाज माडिसुववरु एदेय हत्तिर निल्लबेकु जनाजा नमाज पंक्तिगळल्ली बेस संख्येयल्ली इरबेकु इब्बरु अथवा मूवरु इद्दरे वंदे पंक्ति माडबेकु ಹೆಚ್ಚು ಇದ್ದರೆ 3 5 7 9 ಪಂಕ್ತಿಗಳಲ್ಲಿ ನಾವು ನಮಾಜ್ ಮಾಡಬಹುದು ಇಮಾಮರನ್ನು ಬಿಟ್ಟು ಕೇವಲ 6 ಮಂದಿ ಇದ್ದರೆ ಮೊದಲನೇ ಸಾಲಿನಲ್ಲಿ 3 ಮಂದಿ ಎರಡನೇ ಸಾಲಿನಲ್ಲಿ ಇಬ್ಬರು ಮೂರನೇ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಇರಬಹುದು ಎಲ್ಲರೂ ನಿಯತ್ ಮಾಡಬೇಕು ನಿಯತ್ ಈ ರೀತಿ ಮಾಡಬೇಕು ನಾನು जनाजा नमाज नियत माडुत्तेने नालकु तकबीर गोळेंदिगे अल्लाहनी गोस्करा दुआ इमैयतिगागी इमामिन हिंदे मुखा किबलादा कड़ेगे अल्लाहु अकबर एंदु नियत माडबेकु जनाजा नमाजिनल्ली इमाम एनु पठिसुत्तारेयो अन्यायुगळु सह अवरे हिंदे इर्तक्कंतह मुक्तदी सह अदे पठिसबेकु ಏನನ್ನು ಪಠಿಸದೆ ಮೌನವಾಗಿ ಇರಬಾರದು ಜನಾಜಾ ನಮಾಜಿನಲ್ಲಿ ನಾಲ್ಕು ತಕ್ಬೀರ್ಗಳು ಹೇಳಬೇಕು ಮೊದಲನೇ ತಕ್ಬೀರ್ ಹೇಳುತ್ತಾ ಕಿವಿಯ ತನಕ ಕೈಗಳನ್ನು ಎತ್ತಿ ಮತ್ತು ನಾಭಿಯ ಮೇಲೆ ಕೈ ಕಟ್ಟಿ ಸನಾ ಓದಬೇಕು ಉದಾಹರಣೆಗಾಗಿ ಸುಬ್ಹಾನಕಲ್ಲಾಹುಮ್ಮ ವಬಿಹಮ್ದಿಕ ವತಬಾರಕಸ್ಮುಕ ವತಆಲ ಜದ್ದುಕ ಅದಾದ ನಂತರ ವಜಲ್ಲ ಸನಾಉಕ ವಲಾ ಇಲಾಹ ಗೈರುಕೆಂದು ಸನಾ ಓದಬೇಕು ಅದಾದ ನಂತರ ಎರಡನೇ ತಕ್ಬೀರ್ ಹೇಳಬೇಕು ಆದರೆ ಕೈ ಎತ್ತಬಾರದು ತಲೆಯಿಂದ ಯಾವ ಸನ್ನೆಯೂ ಸಹ ಮಾಡಬಾರದು ಎರಡನೇ ತಕ್ಬೀರ್ ಹೇಳಿ ದುರೂದ ಇಬ್ರಾಹಿಂ ಓದಬೇಕು ಈಗ ಮೂರನೇ ತಕ್ಬೀರ್ ಹೇಳಬೇಕು ಮೂರನೇ ತಕ್ಬೀರ್ ಹೇಳುವಾಗ ಕೈಯನ್ನು ಎತ್ತದೆ ತಕ್ಬೀರ್ ಹೇಳಿ ಮಯ್ಯತಿಗೋಸ್ಕರ ದುವಾ ಮಾಡಬೇಕು ಮಯ್ಯತ್ ಅದು ವಯಸ್ಕರಾಗಿದ್ದರೆ ವಯಸ್ಕರನ ದುವಾ ಹೇಳಬೇಕು ಬಾಲಕನಾಗಿದ್ದರೆ ಬಾಲಕನ ದುವಾ ಹೇಳಬೇಕು
ಬಾಲಕಿಯಾಗಿದ್ದರೆ ಬಾಲಕಿಯ ದುವಾ ಹೇಳಬೇಕು. ಅದಾದ ನಂತರ ನಾಲ್ಕನೇ ತಕಬೀರ್ ಹೇಳಿ ಎರಡು ಕಡೆ ಮುಖ ತಿರುಗಿಸಿ ಸಲಾಂ ಹೇಳಬೇಕು. ಇಲ್ಲಿಗೆ ಜನಾಜಾ ನಮಾಜ್ ಮುಕ್ತಾಯವಾಗು. ಪ್ರೀತಿಯ ಸಹೋದರರೇ, ಉದಾಹರಣೆಗೆ ಎಕ್ಸಾಂಪಲ್ ಆಗಿ ಯಾವ ರೀತಿ ನಾವು ನಮಾಜ್ ಮಾಡಬಹುದು, ಮಾಡಿಸಬಹುದು ಎಂದು ಹೇಳಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಮೃತರು ವಯಸ್ಕರಾಗಿದ್ದರೆ ಅವರಿಗೆ ಯಾವ ರೀತಿ ನಾವು ನಮಾಜ್ ಮಾಡಿಸಬೇಕೆಂದು ಇಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಅಲ್ಲಾಹು ಅಕ್ಬರ್ ಸುಬ್ಹಾನಕ ಅಲ್ಲಾಹುಮ್ಮ وبحمدك وتبارك اسمك وتعالى جدك وجل ثناؤك ولا إله غيرك. الله أكبر. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. الله أكبر. اللهم اغفر لحينا وميتنا وشاهدنا وغائبنا وصغيرنا وكبيرنا وذكرنا وأنثانا. اللهم من أحييته منا فأحيه على الإسلام ومن توفيته منا فتوفه على الإيمان. الله أكبر. السلام عليكم ورحمة الله. السلام عليكم ورحمة الله. ಪ್ರೀತಿಯ ಸಹೋದರರೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದುವಾ ಮಾಡಲು ಮತ್ತು ಶೇರ್ ಮಾಡಲು ಮರೆಯದಿರಿ. ಅಲ್ಲಾಹ್ ಹಾಫಿ.